ಇವನು ನಿಮ್ಮಪ್ಪ ಅಲ್ಲಮ್ಮ, ಅಳ್ಬೇಡ. ಏನೇ ನೀನ್ ಮಾಡ್ತಾ ಇರೋ ಕೆಲ್ಸ? ನನ್ ಮಗನ್ ಫೋಟೋ ತೋರಿಸಿ ಅವನು ನಿಮ್ಮಪ್ಪ ಅಲ್ಲ ಅಂತ ಮೋಕ್ಷನ್ಗೆ ಹೇಳ್ತಿದ್ಯಾ? ಅದಾಗಲತ್ತೆ, ಬಾಯ್ ಮುಚ್ಚು. ಯಾಕೆ ನಾನ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡ್ಯಾ? ನನ್ ಮಗನ್ ಫೋಟೋ ತೋರಿಸಿ ನಿಮ್ಮಪ್ಪ ಅಲ್ಲ ಅಂತ ಹೇಳ್ಬಿಟ್ಟು ಆ ಎಳೆ ಮನ್ಸಿಂದ ನನ್ ಮಗನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೇನೆ? ಎದ್ದಾಗಿಂದ ಕಲ್ಯಾಣಿಗೆ ಏನಾದ್ರೂ ಹೇಳದೆ ಹೋದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಲ್ವಾ ದಮಯಂತಿ? ನಿನ್ ಹಾಗೆ ಕಲ್ಯಾಣಿಗೂ ಕೂಡ ತುಂಬಾನೇ ನೋವುಗಳಿದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಯಾಕ ಅವಳಗ್ ಪದೇ ಪದೇ ದುಃಖ ಕೊಡ್ತಾನೆ ಇರ್ತೀಯಲ್ಲ. ನಾನು ದುಃಖ ಕೊಡ್ತಾ ಇದ್ದೀನಾ? ನಿನ್ ಮಗಳಿಗೆ ತಲೆ ಕೆಟ್ಟಿರೋ ಹಾಗಿದೆ, ಮೊದಲು ಅದನ್ನ ನೋಡು. ಏನ್ ಮಾಡಿದ್ಲಕ್ಕ? ಪಾಪ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾಳೆ. ಊಟ ಮಾಡಿ ನೆಮ್ಮದಿಯಾಗಿ ಮಲ್ಗೋದಿಕ್ ಬಿಡದೆ ಯಾಕೆ ಕಿರ್ಚಿತಾ ಇದೀಯ? ಅವಳು ಮಾಡಿರೋ ಕೆಲಸ ನಿಂಗೆ ಗೊತ್ತಾದ್ರೆ ನೀನ್ ಹಾಗೆ ಮಾತಾಡಲ್ಲ ಕಣೋ. ಮಾಡಬಾರ್ದ ಕೆಲಸ ಅವಳು ಏನ್ ಮಾಡಿದಾಳೆ ದಮಯಂತಿ ಹೇಳು. ಏನ್ ಮಾಡಿದ್ಲ? ಶೌರ್ಯನ್ ಫೋಟೋ ನೋಡಿ ಮೋಕ್ಷ ಅಳ್ತಾ ಇದ್ರೆ ಅವನು ನಿಮ್ಮಪ್ಪ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಗುಗೆ ತಂದೆ ಇಲ್ಲಂತ ಯಾಕೆ ಅವಳು ಆ ರೀತಿಯಲ್ಲೇ ಹೇಳ್ತಾಳೆ ಹೇಳು? ಅಂದ್ರೆ ನಾನ್ ಕೇಳಿಸ್ಕೊಂಡಿದ್ದ ಸುಳ್ಳು ಅಂತ್ಯಾ? ಪ್ರತಿಯೊಂದಕ್ಕೂ ಮಗಳನ್ನ ವಹಿಸ್ಕೊಂಡ್ ಬರೋದಲ್ಲ ಅನುಪಮ. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಒಂದ್ ವೇಳೆ ಅವಳಿಗೇನಾದ್ರೂ ತಲೆ ಕೆಟ್ಟಿದ್ರೆ ಮೊದ್ಲು ಡಾಕ್ಟರ್ ತೋರಿಸೋ ಕೆಲಸ ನೋಡು. ನಾನು ಹಾಗಂದಿಲ್ಲ. ಹಾಗಂದಿಲ್ಲ ಅಂದ್ರೆ ಇನ್ ಹೇಗೋ ಅಂದಿದ್ಯಾ ಅಂತಾನೆ ಅಲ್ವಾ ಅರ್ಥ? ಮೋಕ್ಷಂಗೆ ಶೌರ್ಯ ಅವನ್ ತಂದೆ ಅಲ್ಲ ಅಂತ ಹೇಳೋದಂದ್ರೇನು? ಅತ್ಗೆ ಹೇಳ್ದಂಗೆ ನಿಂಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅನ್ಸುತ್ತೆ. ಮೊದ್ಲೇ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡಿದ್ಯಾ, ನೀನ್ ಹೀಗಾದ್ರೆ ಹೇಗೆ? ನಾನು ಏನನ್ನು ಹಾಗೆ ಯಾಕನ್ನು ಅಂತ ತಿಳ್ಕೊಳ್ದೆ ಅರ್ಥನೂ ಮಾಡ್ಕೊಳ್ದೆ ಏನ್ ನೀವೆಲ್ಲ ಏನೇ ಏನೇ ಅರ್ಥ ಮಾಡ್ಕೊಳ್ಳೋದು? ನನ್ ಮಗ ಅಂದ್ರೆ ಪ್ರಾಣವಾಗಿರೋ ಮೋಕ್ಷನ್ಗೆ ಶೌರ್ಯ ನಿಮ್ಮಪ್ಪನೇ ಅಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನಮ್ಮ, ಮೊದ್ಲೆಲ್ಲ ಇವನ್ ಮೇಲಿರೋ ಕೋಪಕ್ಕೆ ಇವನು ನನ್ ಮೊಮ್ಮಗನೇ ಅಲ್ಲ ಅಂತ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಿದ್ದೆ? ಈಗ ಯಾಕೇನು ಮಾತಾಡ್ತಿಲ್ಲ? ನಿನ್ ಮುದ್ದು ಮೊಮ್ಮಗಳಿಗೆ ಏನು ಹೇಳಲ್ವಾ? ಏನೆಂಬ ಕಲ್ಯಾಣಿ, ನೀನೇನು ಕೇಳ್ದಿಯೋ ಏನೋ, ಆದ್ರೆ ಚಿಕ್ಕ ಮಗು ಹತ್ರ ಯಾಕೆ ಹಾಗೆ ಹೇಳ್ದೆ? ಎಲ್ರು ಶೌರ್ಯನ್ ಕಳ್ಕೊಂಡು ನೋವಿಂದ ಈಗೀಗ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನೀನ್ ಹಾಗೆ ಮಾತಾಡಿದ್ರೆ ನಮಗೂ ನೋವಾಗುತ್ತಮ್ಮ. ಅವಳು ಮಾತನ್ನ ಕೇಳಿ ನೀವು ಕೂಡ ಏನತ್ತೆ? ಕಲ್ಯಾಣಿ ಹಾಗಂತಾಳಂತ ಯೋಚನೆ ಮಾಡಲ್ವಾ? ಅಂದ್ರೆ ನಿಮ್ ಉದ್ದೇಶ ಏನ್ರಿ?
ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಾನ? ನೀನ್ ಸುಳ್ಳು ಹೇಳಲ್ವೇ, ಆದ್ರೆ ಯಾವ ಮಾತನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ರು ಅವಳ ಪರ ಹೀಗ್ ವಹಿಸ್ಕೊಂಡ್ ಬಂದೆ, ಅವಳು ಇಷ್ಟ ಹೆಚ್ಕೊಂಡಿರೋದು. ದಮಯಂತಿ, ಶೌರ್ಯ ಇಲ್ಲ ಅನ್ನೋ ವಿಷಯನ ಹೇಳಿದ್ರಲ್ಲಿ ತಪ್ಪೇನಿದೆ? ತಾಯಿಯಾದವಳು ಮಗು ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ? ಅಮ್ಮ ಕಲ್ಯಾಣಿ, ಶೌರ್ಯ ಇಲ್ಲ ಮತ್ತೆ ಕಲ್ಯಾಣಿಗೆ ಆ ವಿಷಯ ಗೊತ್ತಿಲ್ವ ಅನುಪಮ? ಈಗ ಈ ವಿಷಯ ಬಿಟ್ಬಿಡಿ, ಪಾಪ ಸುಸ್ತಾಗಿ ಬಂದಿರ್ತಾಳೆ, ಅವಳು ಸ್ವಲ್ಪ ಊಟ ಯಾರವನು? ಅವನು ನಿಜವಾಗ್ಲೂ ಆಫೀಸರ್ ತರನೇ ಇದ್ದಾನ, ಅಥವಾ ನಾನೇ ಬೇರೆಯವರನ್ನ ನೋಡಿ ಆಫೀಸರ್ ಅನ್ನೋ ಭ್ರಮೆಯಲ್ಲಿದ್ದೀನ? ಎಣ್ಣೆ ಆ ಕಡೆ ಇಟ್ಟು ಆಕಾಶನೇ ಆ ಕಣ ನೋಡ್ತಿದೀಯಾ? ನನ್ ದಿಲ್ಕಿ ಧಡ್ಕನೆ ನೋಡ್ತಿದ್ದೀನಿ ಕಣ. ಅಣ್ಣ, ಎಣ್ಣೆ ಹಾಕ್ತೇನೆ ಅಲ್ಲಿ ಕಾಣಿಸ್ತಿದ್ದಾಳ? ಲೇ, ಎಣ್ಣೆ ಹೊಡೆದ್ರೇನೆ ಒಂಥರ ಕಿಕ್ಕು, ಇನ್ನ ಪೊಲೀಸ್ ಹುಡುಗಿ ನೆನೆಸ್ಕೊಂಡ್ರೆ ಇನ್ನೂ ಕಿಕ್ ಜಾಸ್ತಿ ಆಗುತ್ತೆ ಕಣ. ಸುಮ್ನೆ ರಣ, ನೀನ್ ತುಂಬಾ ದೂರ ಹೋಗ್ತಿದ್ಯಾ. ಎಲ್ಲಿಗೆ ಹೋಗಿದ್ದೀನ? ಆ ಹುಡುಗಿ ಎಲ್ಲೋ ಇದ್ದಾಳೆ, ನಾನು ಇಲ್ಲಿದ್ದೀನಿ. ಆದ್ರೆ ಆ ಹುಡುಗಿ ಮಾತ್ರ ನನ್ನ ಕಣ್ಣು ಮುಂದೆನೇ ಓಡಾಡ್ತಿರೋ ಹಾಗಿದೆ. ಅಣ್ಣ, ಹಾಗಾದ್ರೆ ನೀನ್ ಲವ್ ಅಲ್ಲಿ ಬಿದ್ದಿದ್ಯಾ ಅಂತ ಆಯ್ತು. ಹೌದು ಕಣ. ಲೈ, ನೀನ್ ಇವಾಗ ಯಾವ್ದಾದ್ರು ಒಳ್ಳೆ ಲವ್ ಸಾಂಗ್ ಹಾಡೋ. ಹಾಡೋ ಹಾಡೋ ಹಾಡೋ. ಅಣ್ಣ, ಎಣ್ಣೆ ಬಗ್ಗೆ ಹಾಡು ಹೇಳ್ಬೇಕಾ? ಹೇಳು, ಹಾಡ್ತೀನಿ. ಈ ಲವ್ ಗಿವೆ ಎಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ಲವ್ ಮಗ ಅಣ್ಣ, ಆ ಹುಡುಗಿ ಇನ್ನೂ ನೆನಪಿಗೆ ಬರ್ತಿದ್ದಾಳೋ? ಅಷ್ಟಕ್ಕೂ ಆ ಹುಡುಗಿಲಿ ಏನಿದೆಯೋ, ಹೃದಯಕ್ಕೆ ಚಾಕುಲಿ ಚುಚ್ಚಿ ಹಂಗೆ ಎಳ್ದಂಗೆ ಆಗ್ತಿದೆ. ಅಣ್ಣ, ನೀನ್ ರಾಂಗ್ ರೂಟಲ್ಲಿ ಹೋಗ್ತಿದ್ದೀಯಾ. ನಾವು ಆಕ್ಷನ್ ಹೀರೋ ಅನ್ನೋ ಹಾಗೆ, ಈ ಲವ್ ಸ್ಟೋರಿ ಎಲ್ಲ ಏನಣ? ಏ ಸುನೀರ, ಹಾಗ ಅನ್ಕೊಳಕ್ ನನ್ನಿಂದ ಆಗ್ತಾ ಇಲ್ವೋ ಅಣ್ಣ? ಏನಣ್ಣ, ಇವತ್ ಯಾವ ಎಣ್ಣೆ ಹೊಡಿತಿದ್ದೀವಿ, ಎಷ್ಟು ತಿಂದ್ವಿ, ಎಷ್ಟು ಸಂಪಾದನೆ ಮಾಡಿದ್ವಿ, ಇದು ನಮ್ ಲೆಕ್ಕ. ಅದನ್ ಬಿಟ್ಟು ಈ ಹುಡುಗಿ ವಿಷಯ ಎಲ್ಲ ಯಾಕಣ? ಅಣ್ಣ, ಆ ಆಯಸ್ಕಾಂತ ತಂಟೆಗೆ ಹೋದ್ರೆ ಕಬ್ಬಣದ ಹಾಗೆ ಸಿಕ್ ಹಾಕೋತೀಯ, ಆಮೇಲೆ ಬಿಡಿಸ್ಕೊಳಕ್ ಆಗದೆ ಸಾಯ್ಬೇಕು. ಅಂಟ್ಕೊಂಡ್ರೆ ಸಾಕು ಅನಿಸ್ತಾ ಇದೆಯೋ ಅಣ್ಣ? ನಿನಗೆ ಯಾರಾದ್ರೂ ಮಾಟ ಮಾಡಿಸಿದಾರೇನಣ? ಅಷ್ಟು ಆರಾಮಾಗಿ ಹೋಗಿ ಆ ಪೊಲೀಸ್ ಹುಡುಗಿಗೋಸ್ಕರ ಸಿನಿಮಾ ಹೀರೋ ಹಾಗೆ ಫೈಟಿಂಗ್ ಮಾಡಿದೆ, ಹೆಚ್ಚು ಕಮ್ಮಿ ಆಗಿದ್ರೆ ಸಿನಿಮಾ ಟಿಕೆಟ್ ಹರಿದಾಗೆ ನಮ್ ಕಥೆನೂ ಆಗೋಗ್ತಿತ್ತು. ಈಗ ಏನಾಯ್ತು ಅಂತ ಅಷ್ಟು ಭಯ ಪಡ್ತಾ ಇದೆಯೋ ಅಣ್ಣ? ಇನ್ನೇನಾಗ್ಬೇಕಣ, ಆ ಮಾಲ್ ಜೊತೆ ಪೊಲೀಸರಿಗೆ ಸಿಕ್ಕಾಕೊಂಡಿದ್ರೆ ಇಬ್ರು ಎತ್ತ ಹಾಕೊಂಡು ಹೋಗಿ ಜೈಲಲ್ಲಿ ಕೂರ್ಸಿ ಹುಚ್ಚು ನಾಯಿಗೆ ಹೊಡೆದಂಗ ಹೊಡಿತಾ ಇದ್ರು. ಹಾಗಾಗಿದ್ರು ಚೆನ್ನಾಗಿರ್ತಿದ್ದೇನೋ, ಯಾವಾಗ್ಲೂ ಆ ಹುಡುಗಿ ಕಣ್ಮುಂದೆನೆ ಇರ್ತಿದ್ವಿ. ಅಣ್ಣ, ನನ್ನ ನಿನ್ ಜೊತೆ ಸೇರ್ಸಿ ಹೊಡ್ಸೋ ವರ್ಗಂತೂ ನೀನಂತೂ ಸುಮ್ನಿರಲ್ಲ ಅನ್ಸುತ್ತೆ. ಇವಾಗ ನೆನ್ಪಿಗೆ ಬಂತು ಕಣೋ.
ಎಣ್ಣೆ ಜೊತೆ ನೆನ್ಸ್ಕೊಳಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಏನಾದ್ರು ಇದೆಯಾ? ಅಯ್ಯೋ, ಈ ಆಂಟಿ ಏನ್ ಇಲ್ಲಿಗೆ ಬಂದ್ರು? ಏನೋ ಆಂಟಿ, ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ. ಕಣ್ಣಿಗೆ ಏನಾದ್ರು ಇಟ್ಕೊಂಡಿದ್ಯಾ? ಕಣ್ ಮುಂದೆ ನಾನಿದ್ರು ಗೆಜ್ಜೆ ಶಬ್ದ ಕೇಳ್ತಿದೆ ಅಂತ್ಯಾ? ಆಂಟಿ ಬಂದಿದ್ದಾಳೆ ಅಂತ ಯಾಕೋ ಹೇಳಲಿಲ್ಲ. ಏನಾಂಟಿ, ಮನೇಲಿ ಅಂಕಲ್ ಇಲ್ವಾ? ನಾನ್ ಇಲ್ಲಿದ್ರೆ ಅಲ್ಲಿ ಯಾಕೆ ಕೇಳ್ತಿದ್ಯಾ? ಸುಮ್ನೆ ನೇರವಾಗಿ ನೀನು ನೋಡಿದ್ರೆ ನೀನ್ ಸಿಕ್ಕಾಪಟ್ಟೆ ಫೀಲ್ ಆಗ್ತಿಯಲ್ಲ. ಎಲ್ರೆದ್ರಿಗೂ ಹಾಗಂದ್ರೆ ಜನ ಏನ್ ಅನ್ಕೋತಾರೆ? ಅಂದ್ರೆ ಕದ್ದು ಮುಚ್ಚಿ ನೋಡಿದ್ರೆ ಓಕೆನಾ? ಕಣ್ಗುಡ್ಡೆ ಕಿತ್ಬಿಡ್ತೀನಿ. ನೀನೇನೋ ಕರಿಯ ನನ್ನ ನೋಡೋದು? ನಿಮ್ಮ ಅಣ್ಣ ನೋಡ್ದ ಅಂದ್ರೆ ಒಂದ್ ಲೆಕ್ಕ ಇರುತ್ತೆ. ನನ್ನ ಹತ್ರ ಇಂಥ ಲೆಕ್ಕ ಎಲ್ಲ ನಡೆಯಲ್ಲ. ನೀನ್ ಮೊದ್ಲು ಅಂಕಲ್ ಲೆಕ್ಕ ನೋಡ್ಕೋ. ಅಂಕಲ್ ಲುಂಗಿ ಕಟ್ಕೊಂಡು ನಿನಗೋಸ್ಕರ ಕಾಯ್ತಿರ್ತಾನೆ. ದಿನ ನೋಡೋದೇ ಅಲ್ವಾ? ಅಣ್ಣ, ಆ ಅಂಟೆ ನಿನಗೆ ಲೈನ್ ಹೊಡಿತವಳೆ. ಛೇ, ನನ್ ದಿಲ್ ಕಿ ಧಡ್ಕನ್ ಚಾಂದ್ ಕತ್ತು ಕೂಡ ಆ ಪೊಲೀಸ್ ಹುಡುಗಿ ಇರ್ಬೇಕಾದ್ರೆ ಈ ಆಂಟಿ ಸವಸ ನನಗ್ಯಾಕೋ? ಛೇ, ಮೊದ್ಲು ಎಣ್ಣೆ ಹೊಡಿ 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 ಹೊಡಿ. ಇವನೊಬ್ಬ ನನಗ್ ಫೋನ್ ಮಾಡ್ಬೇಡ ಅಂತಾನೆ, ಅವನೇ ಮಾಡ್ತಾನೆ. ಹೇಳೋ ಸಿದ್ಧು. ಏನಕ್ಕ, ಹೇಗಿದೆ ನಿಮ್ಮ ಅತ್ತೆ ಮನೆ? ಇನ್ನೂ ಆ ಶೌರ್ಯ ಹೋಗಿದ್ ಬೇಜಾರಲ್ಲಿದ್ದಾರಾ ಅಥವಾ ಆಚೆ ಬಂದ್ ಖುಷಿಯಾಗಿದ್ದಾರಾ? ಅವ್ರ ಬಗ್ಗೆ ನನಗ್ಯಾಕೋ ಕೇಳ್ತಿದ್ಯಾ? ಎಲ್ರು ಹುಚ್ಚು ಹುಚ್ಚಾಗಿ ಆಡ್ತಿದ್ದಾರೆ. ಯಾವಾಗ ಯಾರು ಹೇಗ್ ರಿಯಾಕ್ಟ್ ಆಗ್ತಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಅರ್ಥ ಆಗದೆ ಇರೋ ತರ ವರ್ತಿಸ್ತಿದ್ದಾರೆ ಅಂದ್ರೆ ನಮ್ಮನ್ನ ಆಟ ಆಡಿಸಿ ಆನಂದ ಪಟ್ಟಿದ್ದಕ್ಕೆ ಈ ತರ ಜೀವನ ಪೂರ್ತಿ ಅಳಬೇಕು ಅಂತ ಅರ್ಥ ಆಗಿರುತ್ತೆ. ಹೇಳಕ್ಕ, ಅರ್ಥ ಆಗಿರುತ್ತೆ ಅಂತ ಅವ್ರಿಗೆ? ಏನು ಅರ್ಥ ಆಗ್ಬೇಕಾಗಿರೋದು? ಆ ಸಂಪದ ಕೆನ್ನೆಗೆ ಎರಡು ಕೊಟ್ಟಿದ್ದೀನಿ, ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ನಿನ್ ತಲೆಯಲ್ಲಿ ಒಡ್ದಾಗ್ತೀನೋ ಅಂತ ಯೋಚನೆ ಮಾಡೋದ್ ಬಿಟ್ಟು ನಮ್ ಬಗ್ಗೆ ಏನೋ ಎಂಕ್ವೈರಿ ಮಾಡ್ತಾ ಇದ್ಯಾ? ನೀನು ಆಫೀಸರ್ ಪ್ರಾಣನ ತಗೊಂಡಿದ್ಯಾ ಅಂತ ಗೊತ್ತಿದ್ರು ಕೂಡ ಇನ್ನೂ ನಿನ್ಗೇನು ಮಾಡ್ದೆ ಯಾಕೆ ಸುಮ್ನೆ ಇದ್ದೀನಿ ಗೊತ್ತಾ? ನೀನು ಆ ಬಾಂಬ್ ದಾಳಿ ಮಾಡಿದಾಗ ಎಸ್ಐ ಮತ್ತೆ ಮಹಾಲಕ್ಷ್ಮಿಗೆ ಏಟ ಆಗಿರೋದು ಇನ್ನೂ ಸರಿಯಾಗಿ ಗುಣನೇ ಆಗಿಲ್ಲ. ಅವ್ರೀಗ ನಿನ್ ಹೆಸರು ಹೇಳಿದ್ರೆ ಬೇಕು ಅಂತಾನೆ ನಿನ್ನ ಸಿಕ್ಕ ಹಾಕ್ಸಿದಾರೆ ಅಂತ ತಪ್ಪಿಸ್ಕೋತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವರು ಸಂಪೂರ್ಣವಾಗಿ ಗುಣ ಆಗ್ಬೇಕು. ನೀನೇ ಹತ್ಯೆ ಮಾಡಿದ್ಯಾ ಅನ್ನೋ ಆಧಾರಗಳನ್ನ ಕಲೆಕ್ಟ್ ಮಾಡ್ಬೇಕು. ಆಗ ನೀನ್ ಎಲ್ಲೇ ಇದ್ರು ಹುಡುಕಿ ಹಿಡಿದು ಒಳಗಡೆ ಹಾಕ್ತೀನಿ. ನೀವಿಬ್ರು ಸೇರಿ ಮಾಡಿರೋ ಪಾಪದ ಫಲನ ಅನುಭವಿಸೋ ಆ ದಿನ ಆದಷ್ಟು ಬೇಗ ಬರ್ತಿದೆ. ಕಾಯ್ತಾ ಇರು. ಚಿಕ್ಕಮ್ಮ, ನಿನ್ ತಮ್ಮನ ಜೊತೆ ನೀನು ಆರಾಮಾಗಿ ಮಾತಾಡು, ಪ್ರೀತಿಯಿಂದ ಪಕ್ಕದಲ್ಲಿ ಇಟ್ಕೋ. ಆದ್ರೆ ಅದೆಲ್ಲ ಹೊರಗಡೆನೆ ಇರಬೇಕು, ಇಲ್ಲಿ ಈ ಮನೆ ಒಳಗಡೆ ಬರಬಾರ್ದು. ನನ್ ಗಂಡನ ಪ್ರಾಣ ತೆಗೆದು ಅವನೇನೋ ಸಾಧಿಸಿದೀನಿ ಅಂತ ಅನ್ಕೊಂಡಿದ್ದಾನೆ. ಅವರಿಲ್ಲ ಅಂದ್ರೂ ಕೂಡ ಅವರಲ್ಲಿ ಅರ್ಧ ಭಾಗ ನಾನಿನ್ನೂ ಬದುಕೆ ಇದ್ದೀನಿ.
ಅವರಿಬ್ರು ಬೀದಿ ನಾಯಿ ಹಾಗೆ ಸಾಯೋ ದಿನ ಹತ್ರ ಬರ್ತಾ ಇದೆ, ಕಾಯ್ತಾ ಇರು ಅಂತ ಹೇಳು. ನೀನೀಗ ಮಾತಾಡಿದ್ದು ಸಿದ್ದು ಜೊತೆ ತಾನೆ? ಹೌದಮ್ಮ, ಅವನ್ ಜೊತೆನೆ. ಅವನಂತೂ ಮನುಷ್ಯನೇ ಅಲ್ಲ, ಪ್ರಾಣ ತೆಗೆಯೋ ರಾಕ್ಷಸ ಅಂತ ಗೊತ್ತಿದ್ದು ಕೂಡ ಹೋಗಿ ಹೋಗಿ ಅವನ್ ಜೊತೆ ಯಾಕಮ್ಮ ಮಾತಾಡ್ತೀಯ ನೀನು? ಅವ್ನು ನಿನ್ಗೇನಾದ್ರೂ ಮಾಡ್ಬಿಡ್ತಾನೋ ಹೆದರಿಕೆ ಕಲ್ಯಾಣಿ ನನಗೆ. ಅಮ್ಮ, ಹೆದರ್ಕೊಂಡು ಬದುಕಿದ್ದು ಸಾಕು, ಈ ತರ ಸಾಯ್ತಾ ಬದುಕೋದಕ್ಕಾಗಲ್ಲ. ಸಾಯ್ಬೇಕು ಅಂತ ಬರ್ದಿದ್ರೆ ಸಾಯ್ತೇನಿ. ಸಂತೋಷದಿಂದ ನಾನು ಆಫೀಸರ್ ಹತ್ರ ಹೊರಟೋಗ್ತೀನಿ. ಆದ್ರೆ ಈಗ ಅವನಿಗೊಂದು ಗತಿ ಕಾಣಿಸ್ತಾ ಇದ್ರೆ ಸಮಸ್ಯೆ ಸರಿ ಹೋಗಲ್ಲ. ಕಲ್ಯಾಣಿ, ಅಷ್ಟರಲ್ಲೇ ಇವನ್ ಫೋನ್ಗೆ ಏನಾಯ್ತು? ಸಂಪದಾಗ ಮಾಡೋಣ. ಹಲೋ. ಹಲೋ ಸಂಪದ, ಒಂದ್ಸರಿ ಸಿದ್ದು ಫೋನ್ ಕೊಡು. ಸರಿ. ಸಿದ್ದು, ನಿಮ್ಮ ಅಕ್ಕ. ಪ್ಲೀಸ್ ಸಿದ್ದು, ನೀನು ಆ ಕಲ್ಯಾಣಿ ಮಾತಿಗೇನು ಬೇಜಾರು ಮಾಡ್ಕೋಬೇಡ. ಶೌರ್ಯ ಹೋಗಿರೋ ನೋವಲ್ಲಿ ಈಗಷ್ಟೇ ಮಗು ಕೂಡ ಏನೋ ಅಂದ್ಲು ಅಂತ ಅತ್ತಿಗೆ ಹತ್ರ ಬೈಸ್ಕೊಂಡ್ಲು. ನೀನ್ ಬದ್ಲಾಗಲ್ವೆ? ಲೇ ಸಿದ್ದು, ನೀನ್ ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು ಅನ್ಕೊಂಡ್ರೆ ನಿಮ್ಮನೆಗೆ ಕಳಿಸ್ತೀನಿ. ಪರ್ಮನೆಂಟ್ ಆಗಿ ಅಲ್ಲೇ ಇಟ್ಕೊಂಡು ಮಾತಾಡು. ನೀನ್ ಹೊರಡೆ, ನೀನ್ ನಿನ್ ತಮ್ಮನ ಹತ್ರ ಹೋಗ್ಬೋದು. ನಾನಲ್ಲ ರೀ, ಅವನೇ ಫೋನ್ ಮಾಡಿ. ಇನ್ನೊಂದು ಸಲ ಅವನ ಜೊತೆ ಮಾತಾಡೋದನ್ನ ನೋಡಿದೆ ಅಂದ್ರೆ ಆ ಸಿದ್ದು ಅಪರಾಧದಲ್ಲಿ ನಿಂದು ಪಾಲಿದೆ ಅಂತ ಪೊಲೀಸ್ ಅವ್ರಿಗೆ ನಾನೇ ಒಪ್ಪಿಸ್ತೀನಿ. ಹುಷಾರು. ನಿನ್ ಕೋಪನ ಕೈಯಲ್ಲಿರೋ ವಸ್ತು ಮೇಲೆ ತೋರಿಸಿದ್ರೆ ಏನ್ ಪ್ರಯೋಜನ? ಮೊದ್ಲೇ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದೀವಿ, ಈಗ ಫೋನ್ ಹೊಡೆದಾಕಿದ್ರೆ ಆಮೇಲೆ ಹೊಸದ್ ಹೇಗ್ ತಗೊಳಕಾಗತ್ತೆ? ಫೋನ್ ಹೋದ್ರೆ ಹೋಯ್ತು, ನೀನ್ ಹೀಗ್ ಮನೆಯಲ್ಲಿ ಆವೇಶ ಪಟ್ರೆ ಏನ್ ಪ್ರಯೋಜನ ಸಿದ್ದು? ಕಲ್ಯಾಣಿನ ಬದುಕಿರೋ ಶವ ಹಾಗೆ ಮಾಡ್ಬೇಕು ಅಂತ ನಾವು ಆ ಶೌರ್ಯನ ಸಾಯಿಸಿದ್ದು. ಆದ್ರೂ ಅವಳ ಮಾತಲ್ಲಿ ನೋವಿಲ್ಲ, ಅವಳ ಕಣ್ಣಲ್ಲಿ ಭಯ ಇಲ್ಲ. ನಮ್ಮನ್ನ ನೋಡಿದ್ರೆ ಹೆದರ್ಕೋತಾಳೆ ಅನ್ಕೊಂಡ್ರೆ ನನಗೆ ವಾರ್ನಿಂಗ್ ಕೊಡ್ತಾಳೆ. ಆ ಕಲ್ಯಾಣಿನ ನಿಮ್ಮ ಅಕ್ಕನ ಹಾಗೋ ಇವಳಾಗೋ ಮಾಮೂಲಿ ಅನ್ಕೊಂಡಿದ್ಯಾ? ಅವಳಿಗೆ ಭಯ ಅನ್ನೋದು ಇದ್ದಿದ್ರೆ ನಿನ್ನನ್ನು ಇವಳನ್ನ ಈಗ ಆಟ ಆಡಿಸ್ತಿದ್ಲ? ಕಲ್ಯಾಣಿ ಹಾಗೆ ಮಾತಾಡ್ತಿರೋದನ್ನ ತಡ್ಕೊಳಕಾಗ್ತಿಲ್ಲ ಅಮ್ಮ. ಶೌರ್ಯ ಸತ್ ಮೇಲೆ ನಾನು ಕಲ್ಯಾಣಿನ ನೋಡ್ಬೇಕು ಅನ್ಕೊಂಡಿದ್ದು ಹೀಗಲ್ಲ. ಸ್ವಲ್ಪ ತಾಳ್ಮೆ ತಗೋಸಿದ್ದು, ಇಷ್ಟೆಲ್ಲ ನಡೆದ್ರು ಅವಳು ನಮ್ಮನ್ನ ಪೊಲೀಸರಿಗೆ ಹಿಡ್ಕೊಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅವಳ ಹತ್ರ ಸರಿಯಾದ ಆಧಾರಗಳಿಲ್ಲ ಅಂತಾನೇ ಅರ್ಥ. ಸಾಕ್ಷಿ ಹೇಳ್ಬೇಕಾಗಿರೋ ಮಹಾಲಕ್ಷ್ಮಿ ಮತ್ತೆ ಎಸ್ಐ ಇನ್ನ ಚೇತರಿಸ್ಕೊಂಡಿಲ್ಲ. ಅವ್ರು ಮೊದ್ಲಿನ ಹಾಗಾದ್ರು ಅಂದ್ರೆ ಕಲ್ಯಾಣಿ ನಮ್ಮ ಮಾತು ಕೇಳಲ್ಲ, ಅದಕ್ಕೆ ಅಷ್ಟರಲ್ಲೇ ಸರಿಯಾಗಿ ಹೊಡಿಬೇಕು.